ಫ್ರೆಂಡ್ಸ್ ನಮಸ್ಕಾರ, ಸಕ್ಕತ್ ಸುದ್ದಿಗೆ ಸ್ವಾಗತ. ಕರೋನಾನಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅನೇಕ ಮಂದಿ ಅಂದು ದುಡಿದು ಅಂದು ತಿನ್ನುವಂತಹ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಸಾಕಷ್ಟು ಮಂದಿ ತೊಳಲಾಡ್ತಾ ಆದಾಯವಿಲ್ಲದೆ ಬದುಕ್ತಾ ಹೇಗಪ್ಪ ಒಂದೊಂದು ದಿನ ದುಡೋದು ಹೇಗೆ ಅಂತ ಸಂಕಷ್ಟದಲ್ಲಿ ಕಾಲ ಕಳೀತಿರುವಂತಹ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಅನೇಕ ಸಂಘ ಸಂಸ್ಥೆಗಳು ತಮ್ಮ ಕಾರ್ಯವನ್ನು ವಿಸ್ತರಿಸಿ ಇಂತಹ ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವಂತಹ, ದವಸ ಧಾನ್ಯಗಳನ್ನು ಕೊಡುವಂತಹ, ಗ್ರಾಸರಿ ತರಕಾರಿ ಹಣ್ಣು ಹಂಪಲು ಅಥವಾ ಹಾಲು ಈ ಥರದ್ದನ್ನು ಕೊಡುವಂತಹದನ್ನು ನಾವು ನೋಡ್ತಾನೆ ಇದ್ದೇವೆ. ಸೊ ಇದು ಬಹಳನೇ ಮುಖ್ಯ, ಯಾಕಂದರೆ ಒಂದು ಕಡೆ ಲಾಕ್ಡೌನ್, ಒಂದು ಕಡೆ ವರಮಾನ ಇಲ್ಲದಂತಹ ಸಂದರ್ಭ, ಮತ್ತು ಒಂದು ಕಡೆ ಅಂದು ದುಡಿದು ಅಂದು ತಿನ್ನುವಂತಹ ಮಂದಿಗೆ ದುಡಿಮೆಯೇ ಇಲ್ಲದೆ ಹೇಗಪ್ಪ ಬದುಕು ನಡೆಸೋದು ಅನ್ನುವಂತಹ ಸಂಕಷ್ಟ. ಸೊ ಹಾಗಾಗಿಯೇ ಇಂತಹ ಒಂದು ಪ್ರಯತ್ನ ಮಾಡ್ತಿರ್ತಕ್ಕಂತಹ ಎಲ್ಲರೂ ಕೂಡ ಅಭಿನಂದನೀಯರು. ಸೊ ಇದೇ ನಿಟ್ಟಿನಲ್ಲಿ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಸಚ್ಚಿದಾನಂದ ಮೂರ್ತಿಯವರು ಮತ್ತು ವಿಪ್ರ ವೇದಿಕೆ ಇದರ ಸಹಯೋಗದಲ್ಲಿ ಪೌರೋಹಿತ್ಯ ಮಾಡಿಕೊಂಡು ಬದುಕನ್ನು ನಡೆಸ್ತಾ ಇದ್ದಂತಹ ಅನೇಕ ಮಂದಿಗೆ ದಿನನಿತ್ಯದ ವಸ್ತುಗಳು, ದವಸ ಧಾನ್ಯಗಳು, ಈ ರೀತಿಯಾಗಿ ಅಗತ್ಯ ವಸ್ತುಗಳ ಒಂದು ವಿತರಣಾ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಬನ್ನಿ, ಇದರ ಬಗ್ಗೆ ಅವರಿಗೇನು ಹೇಳ್ತಾರೆ ಮತ್ತು ಯಾವ ರೀತಿಯ ಅವರ ಪ್ರಯತ್ನಕ್ಕೆ ಇಂಬು ಕೊಟ್ಟು ಯಾರೆಲ್ಲ ಸಹಕಾರ ನೀಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದು ಅಗತ್ಯವಿರುವಂತಹವರಿಗೆ ಹೇಗೆ ಸಲ್ಲಬೇಕು, ಸಲ್ತಾ ಇದೆ ಅನ್ನುವಂತಹದನ್ನು ಅವ್ರ ಮಾತಿನಲ್ಲೇ ಕೇಳಿಸ್ಕೊಳ್ಳೋಣ. ನಮಸ್ಕಾರ, ಸಚ್ಚಿದಾನಂದ ಮೂರ್ತಿಯವರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಳಿ, ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಕೊರೋನಾ ಆರಂಭವಾದಾಗಿಂದ? ಪೂಜೆಯನ್ನು ಮಾಡಿ ಜೀವನ ಮಾಡ್ತಾ ಇದ್ದೇವೆ, ಬ್ರಾಹ್ಮಣಾರ್ಥವನ್ನು ಮಾಡಿ ಜೀವನ ಮಾಡ್ತಾ ಇದ್ದೀವಿ, ಅಡಿಗೆಗೆ ಹೋಗಿ ಜೀವನವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಹತ್ರ ಬಿಪಿಎಲ್ ಕಾರ್ಡ್ ಇಲ್ಲ, ಎಪಿಎಲ್ ಕಾರ್ಡ್ ಇಲ್ಲ, ನಮಗೆ ಬಹಳ ತೊಂದರೆ ಆಗಿ ಮುಂದೇನಾದ್ರು ನಮಗೆ ಸಹಾಯ ಆಗ್ಬೇಕು ಅಂತ ಕೇಳಿ, ಆದ್ರೆ ಇನ್ನೂ ನಮ್ಮ ಪ್ರಾಧಿಕಾರ ರಚನೆ ಆಗಿರ್ಲಿಲ್ಲ. ಆಗ ಯೋಜನೆಯನ್ನು ಮಾಡಿ ಅನೇಕ ಸಂಘ ಸಂಸ್ಥೆಗಳನ್ನು ಒಳಗೊಂಡು ಅನೇಕ ಬ್ರಾಹ್ಮಣರ ಸಮಾಜವನ್ನು ಒಡಗೂಡಿ ನಾನೊಂದಿಷ್ಟು ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿ ಒಬ್ಬ ನಮ್ಮ ಸ್ನೇಹಿತರಿಗೊಬ್ಬರಿಗೆ ಫೋನ್ ಮಾಡಿ, ಈ ರೀತಿ ಇದೆ, ಒಂದು 100 ಪ್ಯಾಕೆಟ್ ಅಷ್ಟು ದಿನಸಿ ಧಾನ್ಯಗಳನ್ನ ಒಂದು ವಾರಕ್ಕಾಗುವಷ್ಟು ಕೊಡಿ ಅಂತ ಕೇಳಿದೆ. ಅವರು 100 ಕೇಳಿದ್ರೆ 500 ಕೊಟ್ಟರು. ಈ ರೀತಿ ಸಮಾಜದ ಅನೇಕ ಗಣ್ಯರ ಜೊತೆ ಕೂಡಿ ಆದ ನಂತರ ನಮ್ಮ ಇಸ್ಕಾನ್ ಸಂಸ್ಥೆಯೊಡನೆ ಮಾತನಾಡಿ ಇಸ್ಕಾನ್ ಸಂಸ್ಥೆಯವರು ಸಹಿತ ನಮ್ಮೊಂದಿಷ್ಟು ಕೈ ಜೋಡಿಸ್ತೀನಿ ಅಂತ ಹೇಳಿ ಕಳೆದ ಒಂದು 10-12 ದಿನಗಳಿಂದ ಎಲ್ಲ ಕಡೆ ಇದನ್ನ ಮಾಡ್ತಾ ಇದ್ದೇವೆ. ಏನು ನಮ್ಮ ಫುಲ್ ಟೆಂಪಲ್ ರೋಡ್ ಅಲ್ಲಿ ಇರ್ತಕ್ಕಂತ ಗುರು ನರಸಿಂಹ ಕಲ್ಯಾಣ ಮಂಟಪದಲ್ಲಿ ಒಂದು 2000 ದಿನ, ಅದೇ ರೀತಿ ಕೆನಪಟ್ಟಣಕ್ಕೆ ಹೋಗಿದ್ದೆ, ಅದೇ ರೀತಿ ಮಂಡ್ಯಕ್ಕೆ ಹೋಗಿ, ಮೈಸೂರಿಗೆ ಹೋಗಿದ್ದೆ, ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಇವತ್ತು ಆನೇಕಲ್ ಹೋಗಿದ್ದೆ, ಚಿಂತಾಮಣಿ, ಈ ರೀತಿ ಹೊಸಕೋಟೆ, ಈ ರೀತಿ ಎಲ್ಲ ಕಡೆ ಮಾಡಿದ್ವಿ. ಬೆಂಗಳೂರಿನಲ್ಲೂ ಸಹಿತ ಅನೇಕ ಕಡೆ KRP ಮಲ್ಕೊಟ್ಟಿದ್ವಿ, ಮಹಾಲಕ್ಷ್ಮಿ, ಅದೇ ರೀತಿ ಸೊಲ್ಲೇಶ್ವರಂ ಮಲ್ಕೊಟ್ಟಿದ್ವಿ. ಎಲ್ಲರನ್ನು ಒಡಗೂಡಿ ಸರ್ಕಾರ ಜೊತೆ ತಗೊಂಡು ಅಲ್ಲಿ ಲೋಕಲ್ MLAಗಳು ಮಾಡ್ತಾ ಇದ್ದೀವಿ. ಸರ್ಕಾರ ಎಲ್ಲರಿಗೂ ಕೊಡ್ತಾ ಇದ್ರು ಸಹಿತ ಕೆಲವು. ಅದಾದ ನಂತರ ನಾನು ಹೋಮ್ ಮಿನಿಸ್ಟರ್ ಹತ್ರ, ನಮ್ಮ ಆಹಾರ ಮಂತ್ರಿಗಳಾದಂಥ ಗೋಪಾಲಯ್ಯನ ಹತ್ರ, ಯಡಿಯೂರಪ್ಪ ಹತ್ರ ಮಾತಾಡಿದೆ. ಅನೇಕ ಜನ ಬ್ರಾಹ್ಮಣರಿಗೆ ರೇಷನ್ ಕಾರ್ಡೇ ಇಲ್ಲ ಅಂತ ಹೇಳಿದಲ್ಲಿ ರೇಷನ್ ಕಾರ್ಡ್ ಇದ್ದೋದ್ರೂ ಸಹಿತ ಎಲ್ರಿಗೂ ಸಹಿತ ಆಹಾರವನ್ನು ಕೊಡಬೇಕು ಅಂತಕ್ಕಂತ ಒಂದು ಕಾನೂನನ್ನು ತಂದು ಇವತ್ತು ಎಲ್ರಿಗೂ ಸಹಿತ ಕೊಡ್ತಾ ಇದ್ದಾರೆ. ಹಾಗೆ ಸಮಾಜ ಎಲ್ಲವೂ ಸಹಿತ, ಸಮಾಜದಲ್ಲಿ ಇರ್ತಕ್ಕಂಥವರೆಲ್ಲರೂ ಸಹಿತ ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ಸಹಿತ ಬ್ರಾಹ್ಮಣರು ಬಹಳ ತೊಂದರೆಯಿದ್ದಾರೆ. ನಾನು ಕಳೆದ 40 ವರ್ಷಕ್ಕಿಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ಯನ್ಯ ಜವಾಬ್ದಾರಿಗಳಿಗೊಂಡು ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷನಾಗಿ, ರಾಜ್ಯ ಕಾರ್ಯದರ್ಶಿಯಾಗಿ, ವಕ್ತಾರನಾಗಿ, ಬೆಂಗಳೂರು ಗ್ರಾಮಾಂತರ ವಿಭಾಗ ಪ್ರಭಾರಿಯಾಗಿ ಮಾಡಿದ್ದೆ. ಆದ್ರೆ ಬ್ರಾಹ್ಮಣರಕ್ಕೋಸ್ಕರ ಆಗಿರ್ಲಿಲ್ಲ. ಬ್ರಾಹ್ಮಣರ ಅಧ್ಯಕ್ಷ ಆದ ಮೇಲೆ, ಬ್ರಾಹ್ಮಣರ ಅಧ್ಯಕ್ಷ ಆದ ನಂತರ ಇವತ್ತು ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬ್ರಾಹ್ಮಣರಿಗೆ ಎಷ್ಟು ತೊಂದರೆ ಇದೆ ಅಂತಕ್ಕಂಥದ್ದು ಸಹಿತ ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಏನು ಕರ್ನಾಟಕ ರಾಜ್ಯದ ಬ್ರಾಹ್ಮಣರ ಮಂಡಳಿಯ ಅಧ್ಯಕ್ಷರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ನಾನು ಕಳೆದ 10-12 ಓಡಾಟವನ್ನು ಮಾಡ್ತಾ ಇದ್ದೀನಿ. ಇವತ್ತು ರಾಯಚೂರಿಗೆ, ಹಾಸನಕ್ಕೆ, ಅದೇ ನಂಜನಗೂಡಿಗೆ, ಆನೇಕಲ್ಗೆ ಇವತ್ತು ಈ ಕಿಟ್ಗಳನ್ನ ಕಳಿಸಿದೀವಿ. ಸುಮಾರು ಗಂಡ ಹೆಂಡತಿ ಇಬ್ಬರಿದ್ರೆ 15-20 ದಿವಸಗಳು ಊಟ ಆಗುವಷ್ಟು ಎಲ್ಲ ದಿನಸಿ ಪದಾರ್ಥಗಳು, 16 ಐಟಮ್ಗಳಿರ್ತದೆ, ಅದನ್ನು ಸಹಿತ ಕೊಟ್ಟಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಕೊಡಬೇಕು ಅಂತ ಈ ಸರಿ ಯೋಜನೆ ಮಾಡ್ತಾ ಇದ್ದೀವಿ. ಹಾಗೆ ಅನೇಕ ಜನ ಬ್ರಾಹ್ಮಣರು, ಅನೇಕ ಜನ ಬ್ರಾಹ್ಮಣರ ಸಂಘಗಳು, ಅನೇಕ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವತ್ತು ಆನೇಕಲ್ಲಿ ಹೋಗಿದೆ. ಅಲ್ಲಿ ಶ್ರುತಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಹೋಗಿ ಕೈ ಜೋಡಿಸಿ ಅಲ್ಲಿ ಸಹಿತ ಕೊಟ್ಟು ಬೇರೆ ಬೇರೆವರಿಗೂ ಸಹಿತ
ಒಂದಿಷ್ಟು ಕೊಟ್ಟು ಬಂದಿದ್ದೇವೆ. ದಾನಿಗಳ ಮೂಲಕ, ಸಂಘ ಸಂಸ್ಥೆಗಳ ಮೂಲಕ ಸಾಕಷ್ಟು ಜನಕ್ಕೆ ತಲುಪುವಂತಹ ಒಂದು ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ಇದ್ರ ಜೊತೆಗೆ ತಾವು ಹೇಳಿದ್ರಿ, ಅನೇಕರಿಗೆ ರೇಷನ್ ಕಾರ್ಡ್ ಇಲ್ಲ, ಅವ್ರ ಎ ಪಿ ಎಲ್ಲ ಬಿ ಪಿ ಎಲ್ಲ ಅದು ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಜನ ರೇಷನ್ ಕಾರ್ಡೇ ಇಲ್ಲದೆ ಇರುವಂತಹ ಅವರು ಇದ್ದಾರೆ, ಪೌರೋಹಿತ್ಯ ಈ ತರ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು, ಅಂತವ್ರನ್ನ ಗುರುತಿಸೋ ಕಾರ್ಯ ಹೇಗ್ ಮಾಡ್ತಿದ್ದೀರಿ, ಹೆಂಗ್ ಐಡೆಂಟಿಫೈ ಮಾಡ್ತಿದ್ದೀರಿ? ಈಗ ಏನಾಗಿದೆ ಅಂತಂದ್ರೆ, ಮೊನ್ನೆ ದಿವಸ ಹೇಳಾದ್ಮೇಲೆ ಯಾರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಆ ಅಪ್ಲಿಕೇಶನ್ ಹಾಕೊಂಡಿದ್ದವ್ರನ್ನ ಪರಿಗಣಿಸ್ತೀವಿ ಅಂತ. ಅದಾದ್ಮೇಲೆ ಇವತ್ತು ಯಾರ್ಯಾರಿಗೆ ರೇಷನ್ ಕಾರ್ಡ್ ಇಲ್ಲ ಅವರು ತಮ್ಮ ಪ್ಯಾನ್ ಇದನ್ನ ತಗೊಂಡೋದ್ರೆ, ಆಧಾರ್ ಕಾರ್ಡ್ ತಗೊಂಡೋದ್ರೆ ಕೊಡ್ಬೇಕು ಅಂತ ಆಗಿದೆ. ಅದಕ್ಕೆ ಒಂದು ಮಾನದಂಡ ಮಾಡ್ತಾರೆ, ಅದಕ್ಕೊಂದು ಮಾನದಂಡ ಮಾಡ್ತಾರೆ. ನನಗೆ ವಿಶ್ವಾಸ ಇದೆ ಎಲ್ಲರಿಗೂ ಸಹಿತ ಈ ಸರ್ಕಾರದ ಸಿಗ್ಬೇಕಾದಂತ ಪಡಿತರ ಚೀಟಿಗೆ ಏನ್ ಸಿಗ್ಬೇಕು ಅದೆಲ್ಲವೂ ಸಹಿತ ಸಿಗುತ್ತೆ ಅಂತಕ್ಕಂಥ ಭರವಸೆ ನನಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕರವನವನ್ನು ಓಡಿಸಬೇಕಾಗಿದೆ. ಅದಕ್ಕೆ ಔಷಧಿ ಏನು ಅಂದ್ರೆ, ನಾವು ಅಂತರವನ್ನ ಕಾಯ್ಕೋಬೇಕಾಗಿದೆ. ಆಕ್ಕೊಗಡನ್ನು ಮಾಡಿದ್ದಾರೆ, ಇವತ್ತು ಎಲ್ರು ಹೇಳ್ತಿದ್ದಾರೆ ಮನೆಯಿಂದ ಈಚೆ ಬರಬೇಡಿ ಅಂತ. ಹಾಗಾಗಿ ಮನೆಯಿಂದ ಈಚೆ ಬರದೇ ನಾವು ಹೊರಗಡೆ ಇರ್ಬೇಕು, ಹಾಗೆ ಅದನ್ನ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೋಬೇಕಾಗಿದೆ. ನಾವು ಎಲ್ಲ ಕಡೆ ಸಾಂಕೇತಿಕವಾಗಿ ಕೊಡ್ತಾ ಇದ್ವಿ, ಆದ್ರೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಅವರ ಫೋನ್ ನಂಬರ್ ತಗೊಂಡು ಮನೆ ಮನೆಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇವತ್ತು ಮಲ್ಲೇಶ್ವರಂ ಅಲ್ಲಿ ಎಲ್ಲ ಮಾಡ್ತಿದ್ದಾರೆ, ಅದೇ ರೀತಿ ಕೃಷ್ಣರಾಜಪುರದಲ್ಲಿ ನಮ್ಮ ಬ್ರಾಹ್ಮಣ ಸಂಘದ ವತಿಯಿಂದ ರಘು ಮತ್ತೆ ಶ್ರೀಧರ್ ಅವರ ತಂಡ ಇವತ್ತು ಬೆಳಗ್ಗೆಯಿಂದ ಸುಮಾರು 84 ಜನಗಳಿಗೆ ಮನೆ ಮನೆಗೆ ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಈ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ಬ್ರಾಹ್ಮಣರ ಸಮುದಾಯ. ಇಡೀ ವಸುದೇವಂ ಕುಟುಂಬ ಅಂತೇಳಿ, ಪ್ರಪಂಚವೇ ನಮ್ಮ ಕುಟುಂಬ ಅಂತ ಹೇಳ್ತಕ್ಕಂಥ ಬ್ರಾಹ್ಮಣ ಸಮುದಾಯ, ಪೂಜೆ ಮಾಡ್ತಕ್ಕಂಥ ಅರ್ಚಕರು ಫಸ್ಟ್ ಈ ದೇಶಕ್ಕೆ ಒಳ್ಳೆಯದಾಗ್ಲಿ, ಈ ಊರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಕ್ಕಂಥ ಇವತ್ತು ಬ್ರಾಹ್ಮಣ ಸಮುದಾಯ ಇವತ್ತು ಆರ್ಥಿಕ ಮತ್ತು ಈ ಒಂದು ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ, ಏನು ಕರ್ನಾಟಕ ರಾಜ್ಯದ ಬ್ರಾಹ್ಮಣರ ಮಂಡಳಿಯ ಅಧ್ಯಕ್ಷನಾಗಿ ನನಗೊಂದಷ್ಟು ಜವಾಬ್ದಾರಿ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೊಂದಿಷ್ಟು ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ಗುಲ್ಬರ್ಗ, ರಾಯಚೂರಿಂದಲೂ ಗುಲ್ಬರ್ಗ, ಬೀದರ್ ಆ ಕಡೆಯಿಂದಲೂ ಸಹಿತ ಬೇಡಿಕೆಗಳು ಬರ್ತಾ ಇದೆ. ಎಲ್ಲವೂ ಸಹಿತ ಸ್ಪಂದಿಸಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡಿದ್ದೇವೆ. ಹಾಗೆ ಸಮಾಜವು ಸಹಿತ ಬರ್ತಾ ಇದೆ. ಎಲ್ಲ ಸಮಾಜಕ್ಕೆ ಹೇಳ್ತೀನಿ, ಕೆರೆ ನೀರಿನ ತೆರಿಗೆ ಚೆಲ್ಲಿ ಅಂತ ಪುರಂದ ಹೇಗೆ ಹೇಳಿದ್ದಾರೆ, ಹಾಗೆ ಹೇಳಿ ಸಮಾಜದಲ್ಲಿ ಇರ್ತಕ್ಕಂಥ ಕೊಡಿ ಅಂತ ಹೇಳಿ ಕೇಳಿದ್ದೀವಿ, ಹಾಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಸಹಿತ ವ್ಯವಸ್ಥಿತವಾಗಿ ತಲುಪುವಂತ ಒಂದು ವ್ಯವಸ್ಥೆ ಆಗ್ತದೆ. ದಿನನಿತ್ಯ ಈ ರೀತಿ ಕೆಲಸಗಳು ಆಗ್ತಾ ಇದೆ. ಹಾಗೆ ಯಾರಿಗಾದ್ರೂ ಈ ರೀತಿಯಾದಂತ ನಿಜಕ್ಕೂ ತೊಂದರೆ ಇದೆ, ಅವ್ರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ. ನನಗೆ ಈಗೊಂದು ಫೋನಿನ ಕರೆ ಬಂದು, ಕನಕಪುರದಲ್ಲಿ ಅಗ್ರಹಾರ ಅಂತಕ್ಕಂತ ಒಂದರಲ್ಲಿ ಒಂದು 35 ಜನ ಬ್ರಾಹ್ಮಣರಿಗೆ ಬಹಳ ತೊಂದರೆ ಇದ್ದಾರೆ, ಅವ್ರಿಗೊಂದು ಸಹಾಯ ಮಾಡಿ ಅಂತ. ನಾನು ಏನ್ ಮಾಡ್ಬೇಕು ಅಂತ ಹೇಳಿ ದೇವನಹಳ್ಳಿ ಅವ್ರಿಗೆ ಒಬ್ರಿಗೆ ಫೋನ್ ಮಾಡಿದೆ. ಅವರು ನಾಳೆ ದಿವಸ ವಿಜಯಪುರಕ್ಕೆ ಒಂದು 200 ಪ್ಯಾಕೆಟ್ ಕೊಡ್ತೀನಿ ಅಂತ ಇದ್ದರು. ಸೊ ಇದಕ್ಕೂ ಸಹಿತ ಅಲ್ಲಿಗೂ ಸಹಿತ ನಾನು ಕೊಡ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದ್ರೆ, ಹಾಗೆ ಸಮಾಜ ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ. ಹಾಗೆ ನಾನು ಈ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳಿದ್ರು ಅಂದ್ರೆ, ಎಲ್ಲ ಕಡೆ ಬ್ರಾಹ್ಮಣರಿದ್ದಾರೆ, ಎಲ್ಲ ಕಡೆ ಬ್ರಾಹ್ಮಣರ ಸಂಘಗಳಿದೆ, ಅನೇಕ ಜನ ಬ್ರಾಹ್ಮಣರು ಉನ್ನತ ಮಟ್ಟದಲ್ಲಿ, ಅನೇಕ ಬ್ರಾಹ್ಮಣರು ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಇದ್ದಾರೆ. ಇರ್ತಕ್ಕಂಥವ್ರೆಲ್ಲರೂ ಸಹಿತ ಮತ್ತೊಮ್ಮೆ ಈ ಮೂಲಕ ಎಲ್ಲರಲ್ಲೂ ಕಳಕಳಿ ಬೇಡ್ಕೊಳ್ತೇನೆಂದ್ರೆ, ಕನಿಷ್ಠ ಪಕ್ಷ ನಾನು ಚೆನ್ನಾಗಿದ್ದೀನಿ ಅಂದ್ರೆ, ನನ್ನ ಕೈಯಲ್ಲಿ ಕಡೆ ಪಕ್ಷ ಒಪ್ಪನಿಗಾದ್ರೂ 15 ದಿವಸ ಊಟಕ್ಕಾಗುವಂತ ವ್ಯವಸ್ಥೆಯನ್ನ ಎಲ್ಲ ಬ್ರಾಹ್ಮಣರು ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವ್ರು ಅಥವಾ ಬೇರೆ ಕಡೆಯಿಂದ ಶಕ್ತಿ ಇರ್ತಕ್ಕಂಥವ್ರೆಲ್ಲರೂ ಸಹಿತ ಮಾಡಬೇಕು ಅಂತ ಈ ಮೂಲಕ ನಾನು ಅನಂತ ಅನಂತವಾಗಿ ಕಳಕಳಿಯಿಂದ ಬೇಡ್ಕೊತೇನೆ. ಹಾಗೇನೆ ಅಭಿವೃದ್ಧಿ ನಿಗಮ ಫುಲ್ ಫ್ಲೆಡ್ಜ್ ಆಗಿ ಇನ್ನು ಕಾರ್ಯ ನಿರ್ವಹಿಸದೇ ಇರುವಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಪ್ರಮುಖವಾಗಿ ಸಂದರ್ಭದಲ್ಲಿ ಸರ್ಕಾರ ವಿಶೇಷವಾಗಿ ಇವ್ರನ್ನ ಐಡೆಂಟಿಫೈ ಮಾಡುವಂತಹದ್ದು, ಇನ್ನೂ ಹೆಚ್ಚಿನ ಜನಕ್ಕೆ ಇದನ್ನ ತಲುಪಿಸಬೇಕು ಅನ್ನುವಂತಹದ್ದು ಸರ್ಕಾರದ ಕಡೆಯಿಂದ ಏನಾದ್ರೂ ಕೇಳಿದಿರಾ, ಸಹಾಯ ಹಸ್ತವನ್ನ ಹಾಗೆ? ಈಗ ಸರ್ಕಾರ ಕೊಡ್ತಾ ಇದೆ. ಈಗ ನಮ್ದೇನಾಗಿದೆ ಅಂದ್ರೆ, ನನಗೆ ಹೊಸದ ಪ್ರಾಧಿಕಾರ ಆಗಿದೆ, ನಮಗೆ ಈಗಾಗಲೇ ಒಂದು 35 ಕೋಟಿ ಹಣ ಇದೆ. ಈ ಬಾರಿ 5 ಕೋಟಿ ನಮಗೆ 5 ಕೋಟಿನಲ್ಲಿ ಫಸ್ಟ್ ಆಫೀಸ್ ಹೆಡ್ ಆಫೀಸ್ ಎಲ್ಲ ಮಾಡೋದಕ್ಕೆ 5 ಕೋಟಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಯೋಜನೆಗಳು ಮಾಡಿ, ಈಗಾಗಲೇ ಆಫೀಸ್ ಅನ್ನ ತಗೊಂಡು ಏನೇನ್ ಮಾಡಬೇಕು, ಹಾಗೆ ಒಂದಿಷ್ಟು ಕಾರ್ಯಯೋಜನೆ ಸಹಿತ ಮಾಡಿದ್ವಿ. ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ವೆಬ್ಸೈಟ್ ಅನ್ನ ರೆಡಿ ಮಾಡಿ, ಲೋಗವನ್ನು ರೆಡಿ ಮಾಡಿ, ಘೋಷ ವಾಕ್ಯವನ್ನು ರೆಡಿ ಮಾಡಿ, ಸುಮಾರು 28-29 ಕಾರ್ಯಯೋಜನೆಯನ್ನ ರೆಡಿ ಮಾಡಿ ಅದನ್ನ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆದಿವೆ. ಹಾಗೆ ಇವತ್ತು ಈ ಬರ್ತಕ್ಕಂಥ ಏಪ್ರಿಲ್ ಮೇ ನಲ್ಲಿ ಹೊಸದಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಸಹಾಯವನ್ನ ಮಾಡ್ಬೇಕು ಅಂತಕ್ಕಂಥದ್ದಿತ್ತು. ಅದೇ ರೀತಿ ಪಿ ಇ ಮಾಡ್ತಕ್ಕಂಥ MBBS ಮಾಡ್ತಕ್ಕಂಥ ಬಡ ಮಕ್ಕಳಿಗೂ ಸಹಿತ ನಾವು ಸಹಾಯ ಮಾಡಬೇಕು ಅಂತಿದ್ವಿ. ಯಾರು ಹೊರದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರಿಗೂ ಸಹಿತ 3 ಲಕ್ಷ ರೂಪಾಯಿಷ್ಟು ಹಣವನ್ನ ಕೊಡಬೇಕು ಅಂತಕ್ಕಂಥ 0% ಹಣ ಕೊಡ್ಬೇಕು ಅಂತಕ್ಕಂಥದ್ದು. ಯಾರು ಕೃಷಿಯಲ್ಲಿ ನಂಬ್ಕೊಂಡಿರ್ತಕ್ಕಂಥ ಅವರಿಗೆ ಬೋರ್ವೆಲ್ ತೆಗೆದಕ್ಕೆ, ಟ್ರ್ಯಾಕ್ಟರ್ ತೆಗೆದಕ್ಕೆ ಅಥವಾ ಮೀನುಗಾರಿಕೆ ಮಾಡಿ ಅವ್ರಿಗೆ ಹಸುವನ್ನ ಕೊಡ್ಬೇಕು ಅಂತಕ್ಕಂಥ ಯೋಜನೆ, ವಿಶೇಷವಾಗಿ ಅಡಿಗೆ ಭಟ್ರಿಗೆ ಮತ್ತೆ ಪುರೋಹಿತರಿಗೆ ಹೆಣ್ಣು ಕೊಡಲ್ಲ. ಹಾಗೆ ಯಾರು ಪುರೋಹಿತರನ್ನ ಹೆಣ್ಮಕ್ಳು ಮದುವೆ ಆಗ್ತಾರೆ ಅವ್ರಿಗೆ 3 ಲಕ್ಷ ರೂಪಾಯಿ ಬಾಂಡ್ ಅನ್ನ ಕೊಡುವಂತ ಯೋಜನೆಯನ್ನು ಸಹಿತ ನಾವು ತಗೊಂಬ ಬೇರೆ ಬೇರೆ ಯೋಜನೆ ಇದ್ದೀರಾ. ಹಾಗಾಗಿ
ಕೌಶಲ್ಯ ತರಬೇತಿ ಅದನ್ನ ಅಂತ ಹೇಳಿ ಮಾಡಿ ಕರ್ಮ ವಿಶ್ವೇಶ್ವರ ಹೆಸರಲ್ಲಿ ತರಬೇತಿಯನ್ನು ಕೊಡಬೇಕು. ವಿಶೇಷವಾಗಿ ಯಾರು ಬಡ ಹೆಣ್ಣು ಮಕ್ಕಳು ಮನೆಯಲ್ಲಿ ಹೊಲಿಗೆ ಯಂತ್ರವನ್ನ ಮಾಡಿ ಯಾರು ಉಪ್ಪಿನಕಾಯಿ ಚಿಟ್ಟೆ ಪುಡಿ ಮಾಡ್ಕೊಂಡು ಮಾಡ್ತಾ ಇದ್ರೆ ಅವ್ರಿಗೆ 20,000 ರೂಪಾಯಿ ಪ್ರೋತ್ಸಾಹ ಹಣವನ್ನ ಕೊಡಬೇಕು ಅಂತಲೂ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ. ಅದೊಂದು ಕಾರ್ಯಸೂಚನೆಗೆ ಬರಬೇಕಾಗಿತ್ತು. ಹಾಗೆ ಅಷ್ಟೊಳಗಡೆ ಈ ಕೊರೋನಾ ಬಂದಿದೆ. ಹಾಗೆ ನನಗೆ ಅಭಿವೃದ್ಧಿ ಮಾಡೋದಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಸರ್ಕಾರ ಕೊಟ್ಟಿದ್ದೀವಿನ ಇಂಥ ಒಂದು ಪರಿಸ್ಥಿತಿನ ತೆಗೆದು ಅದನ್ನ ಖರ್ಚು ಮಾಡೋಕ್ಕೆ ಬಂದಿಲ್ಲ. ಆದ್ರೂ ಸಹಿತ ನಾನು ಅವ್ರನ್ನ ಸರ್ಕಾರವನ್ನ ಕೇಳ್ಕೊಂಡಿದ್ದೀನಿ. ಸರ್ಕಾರ ಬೇರೆ ಬೇರೆ ರೀತಿ ಸ್ಪಂದಿಸ್ತಾ ಇದೆ. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಸ್ಕಾನ್ ಅವರು ಬೇರೆಯವರೆಲ್ಲ ಸ್ಪಂದಿಸ್ತಾ ಇದಾರೆ. ಇವತ್ತು ಲಾಕ್ಡೌನ್ ಮುಗಿದ ತಕ್ಷಣನೇ ಈಗ ಮತ್ತೊಮ್ಮೆ ಎಲ್ಲವೂ ಪ್ರಾರಂಭ ಆದ ತಕ್ಷಣನೇ ಈ ಒಂದು ಪ್ರಾಧಿಕಾರ ಪ್ರಾರಂಭ ಮಾಡಿ ಮೊದಲೇಗಾಗಿ ವಿದ್ಯಾಭ್ಯಾಸ ಅದಾದ ನಂತರ ಈ ರೀತಿ ಬಡವರಿಗೆ ಒಂದಿಷ್ಟು ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು. ಈಗಾಗಲೇ ಬ್ರಾಹ್ಮಣರಿಗೆ ಇನ್ಕಮ್ ಸರ್ಟಿಫಿಕೇಟ್ ಇರಲಿಲ್ಲ. ಆ ಇನ್ಕಮ್ ಸರ್ಟಿಫಿಕೇಟ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. 8 ಲಕ್ಷ ರೂಪಾಯಿ ಒಳಗಡೆ ಇರತಕ್ಕಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು. ಅದನ್ನು ಸಹಿತ ನಮ್ಮ ಕರ್ನಾಟಕದಲ್ಲಿ ತರಬೇಕು ಅಂತ ಏನೆಲ್ಲ ಪ್ರಯತ್ನವನ್ನ ಮಾಡಿ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡೋದಕ್ಕೆ ಕ್ಯಾಬಿನೆಟ್ ಗೆ ತಂದಿದ್ದೇನೆ. ಅಷ್ಟೊಳಗಡೆ ಈ ರೀತಿ ಆಗಿದೆ. ಈ ಎಲ್ಲ ಮುಗಿದ ಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕಾಸ್ಟ್ ಸರ್ಟಿಫಿಕೇಟ್ ಬ್ರಾಹ್ಮಣರಿಗೆ ಕೊಡುವಂತದ್ದಾಗುತ್ತೆ. ಈಗ ಕೊಡ್ತಾರೆ, ಈಗ ಕೇಂದ್ರ ಸರ್ಕಾರದ ಅನುಮತಿಯ ಮೇಲೆಗೆ ಕೊಡ್ತೀವಿ ಅಂತ ಅದನ್ನ ತದ್ದಿರುತ್ತರಾಗಿ ಕರ್ನಾಟಕ ರಾಜ್ಯನು ಮಾಡಬೇಕು ಅಂತಕ್ಕಂತ ಒಂದು ಬೇಡಿಕೆಯನ್ನು ಮಾಡಿದ್ವಿ. ಅದನ್ನ ನಮ್ಮ ತಹಸೀಲ್ದಾರ್ ಆಫೀಸ್ನಲ್ಲಿ ನಾಡ ಕಚೇರಿಯಲ್ಲಿ ಕೊಡಬೇಕು ಅಂತ ಯಾರಾದ್ರೂ ಹೋಗಿ 20 ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ನಾನೊಬ್ಬ ಬ್ರಾಹ್ಮಣ ನನಗೆ ಆರ್ಥಿಕವಾಗಿ ಇಷ್ಟಿದೆ ವರ್ಷಕ್ಕೆ ಅಂತೇಳಿ ಅಫಿಡವಿಟ್ ಮಾಡಿದ್ರು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥದ್ದು ಒಂದು ಮಾಡಿದ್ದೀವಿ. ಕಳೆದ 3-4 ತಿಂಗಳಿಂದ ಒಂದಿಷ್ಟು ಕೆಲಸವನ್ನ ಮಾಡಿದ್ದೇನೆ. ನಾನು ಅಧ್ಯಕ್ಷನಾದ ನಂತರ ಒಂದು 6-7 ಜಿಲ್ಲೆಗಳ ಓಡಾಟ ಮಾಡಿ 7,500 ಕಿಲೋಮೀಟರ್ ಓಡಾಟ ಮಾಡಿದ್ದೆ. ಅದಾದಂತ ಕೊರೋನಾ ಆದ್ಮೇಲೆ ಇವತ್ತು ಕಳೆದ 1-10-12 ದಿನದಿಂದ ಇಲ್ಲಿವರೆಗೂ ನಾನು ಒಂದು 10,000 ಕಿಟ್ಗಳನ್ನ ಮಾಡಿ ಕಳಿಸಿದ್ದೇನೆ. ಇಡೀ ರಾಜ್ಯಾದ್ಯಂತ ಕಳಿಸ್ಬೇಕು ಅಂತಕ್ಕಂಥ ಯೋಜನೆ ಇದೆ. ಈ ನನಗೆ ನಿಜವಾಗ್ಲೂ ಸಮಸ್ಯೆ ಇದೆ, ಆದ್ರೆ ಹೇಗಪ್ಪ ಸಹಾಯ ಕೇಳೋದು ಅನ್ನುವಂತಹ ಸಂದರ್ಭ, ಅಥವಾ ಯಾರನ್ನ ಸಹಾಯ ಕೇಳೋದು ಅನ್ನುವಂತಹ ಮನಸ್ಥಿತಿ, ಅಥವಾ ಎಲ್ಲೋ ಒಂದ್ ಕಡೆ ಸಹಾಯ ಕೇಳಲಿಕ್ಕೆ ಸಂಕೋಚ ಆಗ್ತಿದೆ ಅನ್ನುವಂಥವ್ರು, ಅಂಥವ್ರಿಗೆ ನೀವ್ ಏನ್ ಹೇಳ್ತೀರಿ? ಮತ್ತೆ ಯಾರನ್ನ ಸಂಪರ್ಕ ಮಾಡ್ಬೇಕು ಈ ಟೈಮಲ್ಲಿ, ಯಾವ ಮೊಬೈಲ್ಗೆ ಸಂಪರ್ಕ ಮಾಡ್ಬೇಕು? ಈಗಾಗಲೇ ನಾವು ಒಂದೊಂದು ಏರಿಯಾದಲ್ಲಿ ಒಂದೊಂದು ಇಬ್ಬಿಬ್ರು ಕಾರ್ಯಕರ್ತರನ್ನ ಮುಚ್ಚಿದೀವಿ. ಅವ್ರದ್ದು ವಾಟ್ಸ್ಆಪ್ ಗಳಲ್ಲಿ ಮತ್ತೆ ನಮ್ಮ ಇದ್ರೊಳಗಡೆ ಅವ್ರ ನಂಬರ್ ಗಳನ್ನ ಕೊಟ್ಟಿದ್ದೆ. ಅಕಸ್ಮಾತ್ ಈ ಅವ್ರಿಗೆ ಹೇಳಲೇಬೇಕು ಅಂತಕ್ಕಂದ್ರೆ ನಮ್ಮ ನನ್ನ ನಂಬರ್ ಅಥವಾ ನಮ್ಮ ಇದ್ರ ನಂಬರ್ ಅಲ್ಲಿ ಮಾಡ್ಬೋದು. ಅಕಸ್ಮಾತ್ ಇಲ್ಲ ಅಂತಂದ್ರೆ ಆಯಾ ಭಾಗದಲ್ಲಿ ಬ್ರಾಹ್ಮಣರ ಸಂಘ ಏನಿದೆ ಬ್ರಾಹ್ಮಣರ ಅಧ್ಯಕ್ಷನ ಕೇಳುತ್ತೆ. ಆ ಬ್ರಾಹ್ಮಣರ ಅಧ್ಯಕ್ಷರು ನನಗೆ ತಿಳಿಸ್ತಾರೆ. ಹಾಗೆ ಎಲ್ಲಾ ಬ್ರಾಹ್ಮಣರ ಅಧ್ಯಕ್ಷ ಬ್ರಾಹ್ಮಣರ ಸಂಘ ಮತ್ತೆ ಬೇರೆ ಬೇರೆಯವರು ಸಹಿತ ನನ್ನ ಜೊತೆ ಇದೆ. ಹಾಗೆ ಕಳೆದ 40 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ನಾನು ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆ, ಹಾಗಾಗಿ ಅನೇಕ ಜನ ನನಗೆ ಗೊತ್ತಿರ್ತಕ್ಕಂಥ ಸಂದರ್ಭ. ಹಾಗೆ ಯಾರು ಕೇಳಿದ್ರು ಸಹಿತ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಲೀಡರ್ಗಳು ಸಹಿತ ಇದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ. ಹಾಗೆ ಕೆಲವರು ಯಾರೋ ಫೋನ್ ಮಾಡ್ತಾರೆ ನನ್ಗೆ ಇಲ್ಲ ಅಂತ, ನಾನೇ ಫೋನ್ ಮಾಡಿ ಹೋಗಿ ಅಂತ ಹೇಳ್ತಿದ್ದೀನಿ. ಇವತ್ತು ಈಗ ತಾನೇ ಉದಾಹರಣೆ, ಈಗ ತಾನೇ ರಾಮಮೂರ್ತಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಒಬ್ರು ಉಪಾಧ್ಯಾಯ ಅಂತಕ್ಕಂಥವ್ರು ನನಗೆ ಫೋನ್ ಮಾಡಿದ್ರು, ಬಹಳ ತೊಂದರೆ ಇದೆ ಬರಕ್ಕಾಗಲ್ಲ, ಈಗ ಶ್ರೀಧರ್ ಅವರಿಗೆ ಹೇಳಿದೀನಿ ತಗೊಂಡೋಗ್ಬಿಟ್ಟಿನಿ ಅಂತ. ಈ ರೀತಿ ಆದಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ಇವತ್ತು ಬೆಳಗ್ಗೆಯಿಂದ 78 ಜನಕ್ಕೆ ಕೊಟ್ಟಿದ್ದಾರೆ, ಅವರೇ ಫೋನ್ ಮಾಡಿ ಅವ್ರ ಮನೆಗೆ ಹೋಗಿ ಕೊಟ್ಟಿದ್ದಾರೆ. ಈಗ ಇನ್ನೊಂದ್ 24 ಜನಕ್ಕೆ ಕೊಡ್ತೀವಿ ಅಂತ ಇದೆ. ಹಾಗಾಗಿ ನಾನು ಹೇಳ್ತಾ ಇರತಕ್ಕಂಥ 2, 1 ಯಾರು ಬ್ರಾಹ್ಮಣರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವರು ಸಹಾಯ ಮಾಡಿ, ಯಾರು ಸಹಿತ ಹಸಿವಿನಿಂದ ಇರಬಾರದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಯಡಿಯೂರಪ್ಪನವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಅದು ವಿಶೇಷವಾಗಿ ಬ್ರಾಹ್ಮಣರ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿ ನನ್ನ ಅಧ್ಯಕ್ಷರು ಮಾಡಿರ್ತಕ್ಕಂಥ ಹಿನ್ನೆಲೆ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಯಡಿಯೂರಪ್ಪನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಬ್ರಾಹ್ಮಣರ ಸಮುದಾಯ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಚ್ಯುತಿ ಬರದ ರೀತಿಯಲ್ಲಿ ಈ ಒಂದು ಹೊಸದಾಗಿರ್ತಕ್ಕಂಥ ಈ ಒಂದು ಮಂಡಳಿಗೆ ಸರಿಯಾದ ಒಂದು ನ್ಯಾಯವನ್ನ ಕೊಡ್ತೀನಿ ಅಂತಕ್ಕಂಥ ಭರವಸೆ ಇಟ್ಕೊಂಡು ನಾನು ಅಧ್ಯಕ್ಷ ಮಾಡಿದ್ರೆ ಆ ಭರವಸೆಗೆ ಅದಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾನು ಕೆಲಸ ಮಾಡೊಮ್ಮೆ ಈ ಮೂಲಕ ಬೆಳ್ಕೋತೇನೆ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲರೂ ಸಹಿತ ನಮ್ಮನ್ನ ಸಂಪರ್ಕ ಮಾಡ್ತೇವೆ. ಸಕ್ಕ ಸುದ್ದಿ ಮೂಲಕ ಯಾರಿಗೆ ನಿಜವಾದ ಅವಶ್ಯಕತೆ ಇದೆ ಖಂಡಿತ ನಮ್ಮನ್ನ ಸಂಪರ್ಕ ಮಾಡಬಹುದು ಅನ್ನುವಂತಹದ್ದು ಸಚ್ಚಿದಾನಂದ ಮೂರ್ತಿಯವರು ಹೇಳ್ತಾ ಇರ್ತಕ್ಕಂತಹ ಮಾತು. ಆ ಸಚ್ಚಿದಾನಂದ ಮೂರ್ತಿಯವರೇ, ನಿಮ್ಮ ಕಾರ್ಯ ಯಶಸ್ವಿ ಆಗಲಿ, ಹೆಚ್ಚು ಹೆಚ್ಚು ಜನಕ್ಕೆ ಸಹಾಯ ತಲುಪೋ ಹಾಗಾಗಲಿ ಅಂತ ಆಶಿಸ್ತಾ ಸಕ್ಕ ಸುದ್ದಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಆತ್ಮೀಯರೇ, ಇದುವರೆಗೂ ಸಕ್ಕ ಸುದ್ದಿಯನ್ನು ವೀಕ್ಷಣೆ ಮಾಡಿದ್ದೀರಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಇಂತಹ ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ. ನಮಸ್ಕಾರ. ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕ ಸುದ್ದಿ ಆನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಾಲೋ ಅಸ್ ಫೇಸ್ಬುಕ್, ಟ್ವಿಟರ್ ಆ್ಯಂಡ್ ಇನ್ಸ್ಟಾಗ್ರಾಮ್.